ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಕ್ಷಿಣ ಭಾರತದಲ್ಲಿ ಹಲಸು ಒಂದು ಪೂಜನೀಯ ಬೆಳೆಯಾಗಿದ್ದು ಇದು ಬಹುಪಯೋಗಿ ಬೆಳೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಿಗೂ ಕೂಡ ಈ ಹಣ್ಣು ಅಚ್ಚುಮೆಚ್ಚಾಗಿದೆ. ಆದಾಗ್ಯೂ ಕೂಡ ಈ ಹಣ್ಣಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಈ ಹಣ್ಣನ್ನು ಉತ್ತೇಜಿಸಿ ಪ್ರೋತ್ಸಾಹಿಸಿ ರೈತರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಿಬಿಟ್ಟು ಇದೊಂದು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿ ವಿಶ್ವವಿದ್ಯಾಲಯಗಳು, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸುತ್ತಿದೆ ಎನ್ನುವುದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಅತಿಥಿಗಳು, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಕುಲಪತಿಗಳಾದ ಡಾ ಡಿಎಲ್ ಮಹೇಶ್ವರ್ ಸರ್ ಅವರು. ನಮಸ್ಕಾರ ಸರ್, ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ನಮ್ಮೊಂದಿಗೆ ಡಾಕ್ಟರ್ ಹಿತ್ತಲ್ಮಣಿ ಸರ್ ಅವರು ಇದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸರ್. ಸರ್, ಮೊದಲನೇದಾಗಿ ಈ ಹಲಸಿನ ಹಣ್ಣಿನ ಒಂದು ಪ್ರಾಮುಖ್ಯತೆ ಏನು ಅಂತ ತಿಳಿಸ್ಕೊಡ್ತೀರಾ? ಈ ಒಂದು ಹಲಸಿನ ಹಣ್ಣು ಒಂದು ವಿಶೇಷವಾದಂತ ಒಂದು ಫಲ ನೀಡತಕ್ಕಂತ ಒಂದು ವೃಕ್ಷ. ಈ ಒಂದು ಹಲಸು ಬಹುಪಯೋಗಿ ಅನುಕೂಲ ನೀಡತಕ್ಕಂತ ಒಂದು ವೃಕ್ಷವಾಗಿದೆ. ಇವತ್ತು ಇದನ್ನು ಆಹಾರವಾಗಿ, ಆದಾಯಕ್ಕಾಗಿ, ಪರಿಸರದ ನಿರ್ವಹಣೆಗೆ ಸೂಕ್ತವಾದಂತ ಗಿಡ ಆಗಿದೆ. ವಿಶೇಷವಾಗಿ ಈ ಮಳೆಯಾಶ್ರಿತ ಜಮೀನಲ್ಲೂ ಸಹ ಬೆಳೀತಕ್ಕಂಥ ಅವಕಾಶ ಇದೆ. ಬಹಳಷ್ಟು ಔಷಧಿ ಉಪಯೋಗತಕ್ಕಂಥ ಗುಣಗಳಿದ್ದಾವೆ. ಹಾಗಾಗಿ ಈ ಒಂದು ಬೆಳೆಯ ಮಹತ್ವವನ್ನ ಇವತ್ತು ರೈತರು ತಿಳ್ಕೊಳ್ಬೇಕಾಗಿದೆ, ಗ್ರಾಹಕರು ತಿಳ್ಕೊಳ್ಬೇಕಾಗಿದೆ, ಹಾಗೂ ಉದ್ದಿಮೆದಾರರು ತಿಳ್ಕೊಂಡಾಗ ಎಲ್ಲೋ ಒಂದ್ ಕಡೆ ಈ ಬೆಳೆಯನ್ನ ಮುಂದಿನ ದಿನಗಳಲ್ಲಿ ಒಂದು ವಿಶೇಷ ಸ್ಥಾನಮಾನವನ್ನ ನಾವು ಕೊಡಲಿಕ್ಕೆ ಸೂಕ್ತ ಆಗುತ್ತೆ. ಈ ದಿಕ್ಕಿನಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನ ಇವತ್ತು ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಂಶೋಧನಾ ಚಟುವಟಿಕೆಗಳನ್ನ ಇವತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಮತ್ತು ಇತರೆ ವಿಶ್ವವಿದ್ಯಾಲಯಗಳು ಸಹ ಹಲವಾರು ಸಂಶೋಧನಾ ಚಟುವಟಿಕೆಗಳು ಕೈಗೊಳ್ಳಲಾಗ್ತಾ ಇದೆ. ಜೊತೆಗೆ ವಿಸ್ತರಣೆ, ಸೂಕ್ತವಾದಂತಹ ವಿಸ್ತರಣೆ ಕ್ರಮಗಳು ಸಹ ಕೈಗೊಳ್ಳಲಾಗ್ತಾ ಇದೆ. ಸೊ ಒಟ್ಟಾರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಬೆಳೆಯ ಮಹತ್ವವನ್ನ ಎಲ್ಲರೂ ಕೂಡ ಸಮಾಜದಲ್ಲಿ ಬಹಳ ಅರ್ಥಪೂರ್ಣವಾಗಿ ಇದನ್ನ ನಾವು ತಿಳ್ಕೊಂಡಿದ್ದಾದ್ರೆ ಖಂಡಿತವಾಗಿ ಈ ಒಂದು ಬೆಳೆಯ ಪ್ರಾಮುಖ್ಯತೆಯನ್ನು ನಾವು ಸುಧಾರಣೆ ಮಾಡಬಹುದು. ಈ ದಿಕ್ಕಿನಲ್ಲಿ ಇನ್ನೂ ಉತ್ತಮವಾದಂತಹ ವಿಸ್ತರಣೆ ಮತ್ತು ಈ ಒಂದು ಹಣ್ಣಿನ ಬೆಳೆಯ ಪ್ರಾಮುಖ್ಯತೆಯನ್ನ ಇವತ್ತು ಸಮಾಜಕ್ಕೆ ಹಾಗೂ ನಮ್ಮೆಲ್ಲ ರೈತ ವರ್ಗಕ್ಕೆ ತಿಳಿದುಕೊಳ್ತಕ್ಕಂತ ಅನಿವಾರ್ಯತೆ ಇವತ್ತಿದೆ. ಖಂಡಿತವಾಗ್ಲೇ ಸರ್. ಅದೇ ರೀತಿ ಸರ್ ಹೇಳಿದಾಗ ಬರ ಸಹಿಷ್ಣು ಅಂತ ಹೇಳಿದ್ರು, ಅಂದ್ರೆ ಕ್ಲೈಮೇಟ್ ಸ್ಮಾರ್ಟ್ ಕ್ರಾಪ್ ಅಂತ ಹೇಳಿ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಹಲಸು ನೋಡಿ, ಅನೇಕ ವೃಕ್ಷಗಳಿಗೆ ಹೋಲಿಸಿದಾಗ ಹಲಸು ತುಂಬಾ ಹೆಚ್ಚಿನ ಬರ ಸಹಿಷ್ಣುತೆಯನ್ನು ಹೊಂದಿದೆ. ಅದರಿಂದನೇ ಅನೇಕ ಜನ ವಿಜ್ಞಾನಿಗಳು ಇವತ್ತಿಗೆ ಇದನ್ನ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆಸಕ್ಕೆ ಶಿಫಾರಸು ಮಾಡ್ತಿದ್ದಾರೆ. ಯಾಕೆ ಇದು ಬರಪೀಡಿತ ಅಥವಾ ಬರ ನಿರೋಧಕತೆಯನ್ನು ಹೊಂದಿದೆ ಅಂತಂತಂದ್ರೆ, ಇದು ಆಳವಾದ ಮತ್ತು ವಿಸ್ತಾರವಾದ ಬೇರನ್ನ ಹೊಂದಿದೆ. ಅದರಿಂದ ಎಷ್ಟೇ ಕಡಿಮೆ ಮಳೆ ಇದ್ರೂ ಸಹ ತುಂಬಾ ಚೆನ್ನಾಗಿ ಬೆಳೆದ್ಬಿಟ್ಟು ಹೆಚ್ಚಿನ ಫಲ ನೀಡುತ್ತೆ, ಆದಾಯವನ್ನು ನೀಡುತ್ತೆ. ಅದರಿಂದ ನಮ್ಮ ಕರ್ನಾಟಕ ರಾಜ್ಯದ ಮಧ್ಯಭಾಗ ಮತ್ತು ಪೂರ್ವ ಭಾಗ ಮತ್ತು ದಕ್ಷಿಣ ಭಾಗದ ಒಣ ಪ್ರದೇಶಗಳಿಗೆ ಇದು ತುಂಬಾ ಸೂಕ್ತವಾದ ಬೆಳೆ ಅಂತ ನಾನು ಹೇಳ್ತಾ ಇದ್ದೇನೆ. ಧನ್ಯವಾದ. ಅದೇ ರೀತಿ ಸರ್, ಈ ಒಂದು ಹಣ್ಣನ್ನು ಉತ್ತೇಜನ ಮಾಡಲಿಕ್ಕೆ ವಿಶ್ವವಿದ್ಯಾಲಯ ಯಾವ ರೀತಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸರ್? ಈಗ ಈ ಒಂದು ಬೆಳೆಯನ್ನ ವಿಶೇಷ ರೀತಿಯಲ್ಲಿ ಇವತ್ತು ನಾವು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಅದೃಷ್ಟವಶಾತ್ ಇವತ್ತು ನಮ್ಮ ರಾಜ್ಯದಲ್ಲಿಯಲ್ಲ, ನಮ್ಮ ರಾಷ್ಟ್ರದಲ್ಲಿಯೇ ಅತ್ಯಂತ ಹೆಚ್ಚಿನ ಪ್ರದೇಶದಲ್ಲಿ ಈ ಒಂದು ಹಲಸಿನ ಬೆಳೆಯನ್ನ ಇವತ್ತು ರಾಜ್ಯ ತೋಟಗಾರಿಕೆ ಇಲಾಖೆಯ ಒಂದು ಶ್ರಮದಿಂದ ಈ ಒಂದು ತೋಟವನ್ನು ಸುಮಾರು 36 ಎಕರೆನಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ತಮಕದಲ್ಲಿ ಈ ಬೆಳೆಯನ್ನ ಬೆಳೆಯಲಾಗಿದೆ. ಅಲ್ಲಿ ಇರತಕ್ಕಂಥ ವಿಶೇಷವಾದಂತಹ ಬಗೆಗಳು ಆ ಥರ ಈ ಒಂದು ಆಗಿರತಕ್ಕಂಥ ಎಲ್ಲ ಸಂಗ್ರಹಣೆಗಳನ್ನ ನಾವು ನೋಡಿದಾಗ ಎಲ್ಲ ರೀತಿಯಾದಂಥ ತಿನ್ನಲಿಕ್ಕೆ, ಸಂಸ್ಕರಣೆ ಮಾಡಲಿಕ್ಕೆ, ಉಪ ಪದಾರ್ಥಗಳನ್ನ ಮಾಡಲಿಕ್ಕೆ ಬೇಕಾಗತಕ್ಕಂಥ ತಳಿಗಳನ್ನ ನಾವು ಅಲ್ಲಿ ನಮ್ಮ ತಮಕದಲ್ಲಿ ಹಾಕಿದ್ದೇವೆ. ಹಾಗಾಗಿ ಈ ಒಂದು ಬೆಳೆಯನ್ನ ಇವತ್ತು ನಮ್ಮೆಲ್ಲ ರಾಜ್ಯ ಮತ್ತು ರಾಷ್ಟ್ರದ ಜನಗಳು, ಉದ್ಯಮಿಗಳು, ರೈತರು ನೋಡ್ತಕ್ಕಂಥ ಒಂದು ಅವಕಾಶವನ್ನ ಇವತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮೂಲಕ ಒಂದು ಹಲಸು ಹಣ್ಣಿನ ಮಹೋತ್ಸವದ ಮೂಲಕ ಇವತ್ತು ಪರಿಚಯ ಮಾಡ್ತಾ ಇದ್ದೇವೆ, ತಿಳಿಸ್ತಾ ಇದ್ದೇವೆ. ಇಲ್ಲಿ ಸಮಗ್ರವಾದಂತ ಹಲಸು ಬೆಳೆಯ ಉತ್ಪಾದನೆಯಿಂದ ಹಿಡಿದು ಬೇಸಾಯದಿಂದ ಹಿಡಿದು ಸಂರಕ್ಷಣೆಯಿಂದ ಹಿಡಿದು ಶೇಖರಣೆಯಿಂದ ಹಿಡಿದು ಮಾರುಕಟ್ಟೆವರೆಗೂ ಹಾಗೂ ಎಲ್ಲ ಸರ್ಕಾರದಲ್ಲಿ ಮತ್ತು ಸರ್ಕಾರದ ಸಂಸ್ಥೆಗಳಲ್ಲಿ ದೊರೆತಕ್ಕಂಥ ಎಲ್ಲ ಸೌಲಭ್ಯಗಳ ವಿಷಯವನ್ನ ವಿಸ್ತಾರವಾಗಿ ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ.
ಅದೇ ರೀತಿ ರೈತ ಬಾಂಧವರು ಈ ಹಲಸಿನ ಹಣ್ಣಿನ ಬಗ್ಗೆ ಮಾಹಿತಿ ಬೇಕಾದಲ್ಲಿ, ಅದೇ ರೀತಿ ತಜ್ಞರೊಂದಿಗೆ ಮಾತನಾಡಲು ಇಚ್ಛಿಸುವಂತಹ ರೈತ ಬಾಂಧವರು ಕರೆ ಮಾಡಬಹುದಾದ ಸಂಖ್ಯೆ 0802325459 ಅಥವಾ 0802345269. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರ ಮತ್ತು ಸಂಕ್ಷಿಪ್ತವಾಗಿದ್ದು ಹಲಸು ನವಕಲ್ಪ ವೃಕ್ಷ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರಲಿ. ಅದೇ ರೀತಿ ಹಿತ್ಲ ಮನಿ ಸರ್, ಇವಾಗ ಹಲಸಿನ ಔಷಧೀಯ ಗುಣಗಳು ಹೇಳ್ತೀರಾ, ಅದ್ರ ಬಗ್ಗೆ ತಿಳಿಸಿ. ಹಲಸು ನಾನು ಹೇಳ್ತೇನೆ ಔಷಧೀಯ ಗುಣಗಳ ಒಂದು ಗಣಿ ಅಂತ ಹೇಳ್ಬೋದು. ಖಂಡಿತವಾಗಿ ಅದರಲ್ಲಿ ಮುಖ್ಯವಾಗಿ ಏನಿರುತ್ತೆ, ವಿಟಮಿನ್ ಎ ಇರುತ್ತೆ. ಯಾಕಂದ್ರೆ ಹಳದಿ ಬಣ್ಣ ಅಥವಾ ಕೇಸರಿ ಅಥವಾ ಕೆಂಪು ಬಣ್ಣ ಇರ್ತದೆ, ಅದು ಕೆರೋಟಿನ್ ಅಂತ ಹೇಳ್ತಾರೆ, ಪ್ರೋ ವಿಟಮಿನ್ ಎ ಅದು. ಅದರಿಂದ ದೇಹದ ಅನೇಕ ವಿಧದಲ್ಲಿ ದೇಹಕ್ಕೆ ಅದು ಒಳ್ಳೇದಾಗುತ್ತೆ. ಮತ್ತು ಅದೇ ರೀತಿ ಹಲವಾರು ತಳಿಗಳಲ್ಲಿ ವಿಟಮಿನ್ ಸಿ ಸಹ ಇರುತ್ತೆ, ಮತ್ತು ಅದರಲ್ಲಿ ಪ್ರೋಟೀನ್ ಅಂಶ ಇರುತ್ತದೆ, ಮತ್ತು ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ ಅಂತೂ ಯಥೇಚ್ಛವಾಗಿರ್ತದೆ, ಸ್ಟಾರ್ಚು ಸಹ ಇರ್ತದೆ. ಹಲಸಿನಲ್ಲಿ ಒಂದು ವಿಶೇಷತೆ ಏನಂತಂದರೆ ಅದರಲ್ಲಿ ಕಡಿಮೆ ಸಕ್ಕರೆ ಇರುವಂಥದ್ದು, ಮಧ್ಯಮ ಸಕ್ಕರೆ ಇರುವಂಥದ್ದು, ಮತ್ತು ಹೆಚ್ಚು ಸಕ್ಕರೆ ಇರುವಂತಹ ತಳಿಗಳಿವೆ. ಅದರಿಂದ ಯಾರು ಸಕ್ಕರೆಯನ್ನು ಜಾಸ್ತಿ ಲೈಕ್ ಮಾಡ್ತಾರೋ ಅವರು ಆ ವೆರೈಟಿ ತಿನ್ಬೋದು. ಈವನ್ ಮಧುಮೇಹ ರೋಗಿಗಳು ಸಹ ಕಡಿಮೆ ಮತ್ತು ಮಧ್ಯಮ ಸಕ್ಕರೆ ಅಂಶ ಇರುವಂತಹ ತಳಿಗಳನ್ನು ತಿನ್ಬೋದು, ಅವ್ರಿಗೇನೂ ಆಗಲ್ಲ. ಮತ್ತು ಸಕ್ಕರೆಯಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ತಾವು ಹೇಳ್ತಾರಲ್ಲ, ಇದು ಹಲಸಿನಲ್ಲಿ ಅದು ತುಂಬಾ ಕಡಿಮೆ ಇರ್ತದೆ. ಅದು ಮಧುಮೇಹ ರೋಗಿಗಳಿಗೆ ಅಥವಾ ಸಕ್ಕರೆಯನ್ನು ಕಡಿಮೆ ಲೈಕ್ ಮಾಡೋರಿಗೆ ತುಂಬಾ ವರದಾನ ಅದು. ಅದು ಇದ್ದಾಗ ಅದು ಅವ್ರಿಗೇನು ತೊಂದರೆ ಕೊಡಲ್ಲ. ಮುಂದುವರಿಸೋಣ ಸರ್, ಒಂದು ಕರೆ ಇದೆ. ಸೋಮಶೇಖರ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸೋಮಶೇಖರ್ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಕೇಳಿ ಮೇಡಮ್. ನಮ್ಮ ಪ್ರಶ್ನೆ ಬಂದು ಹೇಳಿ. ನಮ್ಮ ಪ್ರಶ್ನೆ ಬಂದ್ಬಿಟ್ಟು ಮೇಡಮ್, ನಾವು ಒಂದು ಗಿಡ ಹಾಕಿದೀವಿ, ಹಲಸಿನ ಗಿಡ ಬೆಳೆದಿದೆ, ಬೆಳೆದಿದೆ. ಬಟ್ ಅದು ಏನಾಗುತ್ತೆ, ಕಾಯಿ ಬಿಡುತ್ತೆ, ಬಟ್ ಅದು ರುಚಿನೇ ಇರಲ್ಲ, ಸಪ್ಪೆ 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 ಇರುತ್ತೆ, ರುಚಿ ಇರೋದಿಲ್ಲ, ಸಪ್ಪೆ ಇರುತ್ತೆ. ಇದಕ್ಕೆ ನಾನು ಉತ್ತರಿಸ್ತೇನೆ, ಅದು ಏನ್ ಕಾರಣಕ್ಕೆ ಹಂಗಾಗತ್ತೆ ಮೇಡಮ್, ಸ್ವಲ್ಪ ಹೇಳ್ಬೇಕಲ್ಲ. ಇದು ನಾನು ಸೋಮಶೇಖರ್ ಅವರೇ, ತಾವು ಗಿಡ ನೆಟ್ಟಿದ್ರಲ್ಲ, ಅದೀಗಾಗಲೇ ಎಷ್ಟು ವಯಸ್ಸಾಗಿದೆ ಅದಕ್ಕೆ, ವಯಸ್ಸು ಎಷ್ಟು ಆಗಿಡಕ್ಕೆ? ಕರೆಕಟ್ಟಾಗಿದೆ ನೋಡಿ. ಇದು ಸಾಮಾನ್ಯವಾಗಿ ನೋಡಿ, ಹಲಸಿನ ಗಿಡ ತುಂಬಾ ದಟ್ಟವಾಗಿ ಬೆಳೆದಾಗ ಒಳಗಡೆ ಇವನ್ನ ಸೂರ್ಯಪ್ರಕಾಶ ಒಳಗಡೆ ಹೋಗಲ್ಲ. ಅವಾಗ ನಾವೇನ್ ಮಾಡ್ಬೇಕಂದ್ರೆ, ಹಲಸಿನ ರೆಂಬೆಗಳನ್ನ ನಾವು ತೆಳುಗೊಳಿಸಬೇಕು, ಪ್ರೂನಿಂಗ್ ಅಂತ ಹೇಳ್ತೇವೆ. ಅದನ್ನು ಫಸ್ಟ್ ಮಾಡಬೇಕಾಗಿದೆ. ಎರಡನೇದು, ನಾವು ಪೋಷಕಾಂಶಗಳನ್ನು ನೀಡಬೇಕಾಗುತ್ತೆ. ಅದೇನು ಮುಖ್ಯವಾಗಿ ಅದರಲ್ಲಿ ಪೊಟ್ಯಾಷಿಯನ್ ನಾವು ಕೊಡೋದ್ರಿಂದ, ಮತ್ತು ಸುಣ್ಣವನ್ನು ಕೊಡೋದ್ರಿಂದ ಅಲ್ಲಿ ಫಲಧಾರಣೆನೂ ಜಾಸ್ತಿ ಆಗುತ್ತೆ, ಮತ್ತು ಹಣ್ಣಿನ ಗುಣಮಟ್ಟವೂ ಸಹ ಜಾಸ್ತಿ ಆಗುತ್ತೆ. ಅನೇಕ ಇದು ರೈತರು ಅಥವಾ ಕಾಂಪೌಂಡ್ ಅಲ್ಲಿ ಇರುವಂತಹ ಮರಗಳಲ್ಲಿ ದಟ್ಟತೆ ಜಾಸ್ತಿ ಇರ್ತದೆ. ದಟ್ಟತೆ ಕಡಿಮೆ ಮಾಡಿದಾಗ ಫಲಧಾರಣೆ ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ನಾನು ಅವ್ರಿಗೆ ಹೇಳಕ್ ಇಚ್ಚಪಡ್ತೀನಿ. ಅದೇ ರೀತಿ ಹಲಸು ಮಹೋತ್ಸವದ ಬಗ್ಗೆ ಹೇಳ್ತಾ ಇದ್ರಿ ಸರ್, ಅದರಲ್ಲಿ ಹಲಸು ಮಹೋತ್ಸವ ಅಥವಾ ಹಲಸು ಪ್ರವಾಸೋದ್ಯಮ ಯಾವ ರೀತಿ ಒಂದು ಪರಿಕಲ್ಪನೆ ಕೊಡ್ತಾ ಇದ್ದೀರಾ ಸರ್? ಅಲ್ಲಿ ಇವತ್ತು ಈ ಬೆಳೆಯನ್ನ ಬಹಳಷ್ಟು ಈ ಆಧುನಿಕ ಜೀವನ ಶೈಲಿಯಲ್ಲಿ ಗ್ರಾಹಕರು ಇದನ್ನ ಹೆಚ್ಚಿಗೆ ತಿಳ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ಈ ಬೆಳೆಯ ಮಹತ್ವವನ್ನು ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಪ್ರವಾಸೋದ್ಯಮ ಅಂದ್ರೆ ಜಾಕ್ ಫ್ರೂಟ್ ಟೂರಿಸಂ ಅನ್ನೋ ಒಂದು ತತ್ವದಿಂದ ಇವತ್ತು ನಾವು ತಮಕ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ. ಕೋಲಾರ ತೋಟಗಾರಿಕೆ ಮಹಾವಿದ್ಯಾಲಯ ತಮಕ ಕ್ಷೇತ್ರದಲ್ಲಿ ಇದನ್ನ ನಾವು ಆಯೋಜನೆ ಮಾಡಿದ್ದೇವೆ. ಇಲ್ಲಿ ಎಲ್ಲ ವರ್ಗದ ಸಮಾಜದಲ್ಲಿ ಬೇಕಾಗತಕ್ಕಂತಹ ಗಿಡಗಳ ಉತ್ಪಾದನೆ ಬಗ್ಗೆ, ಅದರ ನಿರ್ವಹಣೆ ಬಗ್ಗೆ, ಅದರ ಬೇಸಾಯ ಕ್ರಮಗಳ ಬಗ್ಗೆ, ಈಗ ಡಾಕ್ಟರ್ ಹಿತ್ತಮನಿ ಸರ್ ಹೇಳಿದಾಗೆ ಅಲ್ಲಿ ಬೇಕಾಗ್ತಕ್ಕಂಥ ಪೋಷಕಾಂಶಗಳನ್ನು ನೀಡೋದ್ರ ಬಗ್ಗೆ, ರೋಗರುಜಿನ ನಿವಾರಣೆ ಮಾಡೋದ್ರ ಬಗ್ಗೆ, ಹಾಗೂ ಈ ಒಂದು ಬೆಳೆಯಿಂದ ನಾವು ಯಾವ್ಯಾವ ಉಪ ಉತ್ಪನ್ನಗಳನ್ನ ಮಾಡಬಹುದು ಅನ್ನೋ ದಿಕ್ಕಿನಲ್ಲೂ ಸಹ ಇವತ್ತು ಸಮಗ್ರವಾದಂತಹ ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಹೊಸ ರೂಪದ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದೆ. ಇವತ್ತು ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲರೂ ಸಹ ಬಂದು ಆ ಒಂದು ತೋಟದಲ್ಲಿ ನಿಂತು ನೋಡಿ ಅಲ್ಲಿ ಆ ಒಂದು ಬೆಳೆ, ವಿವಿಧ ಬೆಳೆಯ ಯಾವ ರೀತಿ ಅದು ಉತ್ಪಾದನೆ ಬರುತ್ತೆ, ಯಾವ ರೀತಿ ಕಟಾವು ಮಾಡಬೇಕು, ಯಾವ ರೀತಿ ಕಟ್ ಅದನ್ನ ನಾವು ಬೇರ್ಪಡಿಸಬೇಕು ಅನ್ನೋ ಎಲ್ಲ ಸಮಗ್ರವಾದಂತಹ ಒಂದು ಮಾಹಿತಿಯನ್ನ ಪ್ರವಾಸೋದ್ಯ, ಯಾಕಂದ್ರೆ ಇವತ್ತು ಎಲ್ಲ ಕರ್ನಾಟಕ ರಾಜ್ಯ, ಮಹಾರಾಷ್ಟ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಇತರ ಎಲ್ಲ ರಾಜ್ಯಗಳಿಂದ ಇವತ್ತು ಈ ಒಂದು ಬೆಳೆಯನ್ನ ನೋಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಬಹುಶಃ ಇದೊಂದು ವಿಶೇಷವಾದಂತಹ ಒಂದು ಮಹೋತ್ಸವ. ಇದರಲ್ಲಿ ಎಲ್ಲಾ ರೀತಿಯಾದಂತಹ ಹಲಸು ಬೆಳೆಗೆ ಬೇಕಾಗತಕ್ಕಂಥ ಮಾಹಿತಿಯನ್ನ, ಅವರ ಸಂದೇಹಗಳನ್ನ ಕ್ಲಾರಿಫೈ ಮಾಡ್ಕೊಳಕ್ಕೆ ಇದು ಒಂದು ಸೂಕ್ತವಾದಂತಹ ಒಂದು ಪ್ರಥಮವಾದಂತಹ ಕೂಡ ಚರ್ಚೆ ಮುಂದುವರೆಸೋಣ ಸರ್. ಒಂದು ತುಮಕೂರಿಂದ ಕರೆ ಇದೆ, ರವೀಶ್ ಅಂತ. ನಮಸ್ಕಾರ ರವೀಶ್ ಅವರೇ. ನಮಸ್ತೆ, ಹೇಳಿ ಮೇಡಮ್. ಅವ್ ನಿಮ್ ಪ್ರಶ್ನೆ ಕೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ. ಸರ್, ಹಲಸಿನಲ್ಲಿ ಯಾವ ತಳಿ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ? ಇದು ರವೀಶ್ ಅವರೇ,
ಇತ್ತೀಚಿನ ದಿನಗಳಲ್ಲಿ ಅನೇಕ ಹೊಸ ತಳಿಗಳ ಆವಿಷ್ಕಾರ ಆಗಿದೆ ಮತ್ತು ಬಿಡುಗಡೆ ಆಗಿದೆ. ತಮಗೆ ಗೊತ್ತಿರಬಹುದು, ತಮ್ಮ ಜಿಲ್ಲೆಯಲ್ಲಿರುವಂತಹ ತುಮಕೂರು ತಾಲೂಕಿನ ಹಿರೇಹಳ್ಳಿ ಕೆವಿಕೆಯಲ್ಲಿ ಹಲವು ತಿಂಗಳ ಹಿಂದೆ ಒಂದು ಸಿದ್ದು ಅನ್ನುವ ಒಂದು ಒಳ್ಳೆ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಒಳಗಡೆ ಅದು ಕಡುಕಂಪು ಬಣ್ಣದ ತೊಳೆಗಳಿರ್ತವೆ ಮತ್ತು ಅದು ಗಾತ್ರ ಚಿಕ್ಕದಾಗಿರ್ತದೆ. ಈಗಿನ ಈ ನಮ್ಮ ಈ ಚಿಕ್ಕ ಚಿಕ್ಕ ಕುಟುಂಬಗಳಿಗೆ ತುಂಬಾ ಸರಿಯಾಗಿ ಹೊಂದುತ್ತದೆ ಮತ್ತು ಒಳ್ಳೆ ಗುಣಮಟ್ಟ ಹೊಂದಿದೆ. ಅದು ಸಕ್ಕರೆ ಅಂಶವೂ ಸಹ ಚೆನ್ನಾಗಿದೆ. ಆ ತಳಿ ಅಲ್ಲಿ ಬಿಡುಗಡೆ ಆಗಿದೆ. ಅದೇ ರೀತಿ ಬೇರೆ ತಳಿಗಳು ಇವೆ. ಒಂದು ಲಾಲ್ಬಾಗ್ ಮಧುರ ಅಂತಿದೆ, ಅಂದ್ರೆ ಇದು ಲಾಲ್ಬಾಗ್ದಲ್ಲಿ ಅದನ್ನೇ ಅದರ ಮೂಲ ತಾಯಿ ಮರ ಇದೆ. ಭೈರಚಂದ್ರ ಅಂತಿದೆ ಮತ್ತು ಕೃಷಿ ವಿಶ್ವವಿದ್ಯಾಲಯದವರು ಸ್ವರ್ಣ ಅನ್ನುವ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ತೂಬ್ಗೆರೆ ಬಗಿನಗೆರೆ ಮತ್ತು ಕೆಂಪು ರುದ್ರಾಕ್ಷಿ ಹಲಸು ಮುಂತಾದ ಅನೇಕ ತಳಿಗಳು ಇವತ್ತಿಗೆ ಸಿಗ್ತಾ ಇವೆ. ರೈತ ಬಾಂಧವರು ಈಗ ನೋಡಿ ಇನ್ಮೇಲಿಂದ ಸಸಿಗಳನ್ನು ನೆಡುವ ಕಾಲ ಮುಗಿದೋಗಿದೆ. ಇನ್ಮೇಲೆ ತಾವು ಇದು ಯಾವ್ಯಾವ ಹೊಸ ವೆರೈಟಿ ಬಂದಿದೆ ಅದರ ಕಸಿ ಗಿಡಗಳನ್ನು ತಾವು ಪ್ರಶಸ್ತಿ ಕೊಟ್ಬಿಟ್ಟು ನೆಡಬೇಕಾಗುತ್ತೆ. ಹೇಳಿ ಸರ್, ಇದರಲ್ಲಿ ನಮ್ಗೆ ಈಗ ಸಸಿಗಳು ಬೇಕಂದ್ರೆ ನಮ್ಗೆ ಎಲ್ಲಿ ಸೌಲಭ್ಯ ಸಿಗುತ್ತೆ ಸರ್? ನೋಡಿ, ಸಸಿಗಳು ಸಿಗುವ ಅನೇಕ ಸ್ಥಳಗಳಿವೆ. ನಾನು ಈಗಾಗಲೇ ಹೇಳಿದೆ ನೋಡಿ, ಸಿದ್ದು ಅನ್ನುವ ತಳಿಯ ಕಸಿ ಗಿಡಗಳು ಹಿರೇಹಳ್ಳಿಯಲ್ಲಿರುವ ಕೆವಿಕೆದಲ್ಲಿ ಸಿಗುತ್ತವೆ. ಅವರು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆಯಲ್ಲಿ ಸಹ ಅನೇಕ ತಳಿಗಳನ್ನ ಅವರು ಕಸಿ ಮಾಡಿಸ್ಬಿಟ್ಟು ಬಡ್ಡಿಂಗ್ ಮಾಡಿಸ್ಬಿಟ್ಟು ಮಾರಾಟಕ್ಕೆ ಇಟ್ಟಿದ್ದಾರೆ. ಇವಲ್ಲದೆ ಮತ್ತೆ ಹಲವಾರು ಖಾಸಗಿ ನರ್ಸರಿಗಳಲ್ಲಿ ನಾಡಿನಾದ್ಯಂತ ಹಲವಾರು ಖಾಸಗಿ ನರ್ಸರಿಗಳಲ್ಲಿ ಸಹ ಹಲಸಿನ ಕಸಿ ಗಿಡಗಳು ಇವತ್ತಿಗೆ ಮಾರಾಟಕ್ಕೆ ತಳಿವಾರು ಲಭ್ಯವಿವೆ. ಅದೇ ರೀತಿ ಸರ್, ಈ ಒಂದು ಮಹೋತ್ಸವದಲ್ಲಿ ಈ ತಳಿಗಳ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತೀರಾ ಅಥವಾ ಏನಾದರೂ ಸಿಗತ್ತಾ ರೈತರಿಗೆ? ಹೌದು, ಈ ಒಂದು ಹಲಸು ಮಹೋತ್ಸವದಲ್ಲಿ ಎಲ್ಲ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಇತರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಉತ್ಪಾದನೆ ಮಾಡತಕ್ಕಂತ ಗಿಡಗಳ ಮಾಹಿತಿ, ತಳಿಗಳ ಮಾಹಿತಿ ಹಾಗೂ ಅಧಿಕೃತವಾಗಿ ಸ್ಥಾಪಿತವಾಗಿರತಕ್ಕಂಥ ಉತ್ತಮ ಗಿಡಗಳನ್ನು ಮಾಡ್ತಕ್ಕಂಥ ಖಾಸಗಿ ಸಸ್ಯಗಾರಗಳಲ್ಲಿ ಬಂದಿರತಕ್ಕಂಥ ಗಿಡಗಳನ್ನು ಸಹ ಇವತ್ತು ರೈತರಲ್ಲಿ ಪಡ್ಕೋಬಹುದಾಗಿದೆ. ಹಾಗೂ ಅದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನಾಟಿ ಮಾಡೋದು ಹೇಗೆ, ಅದನ್ನು ನಿರ್ವಹಣೆ ಮಾಡೋದು ಹೇಗೆ, ಕಸಿ ಗಿಡಗಳ ನಿರ್ವಹಣೆ ಹೇಗೆ ಮಾಡಬೇಕು ಹಾಗೂ ಮೇಲ್ ಚಾವಣಿನ ಯಾವ ರೀತಿ ಅದಕ್ಕೆ ಇದು ಮಾಡ್ಕೋಬೇಕು, ರೆಂಬೆ ಮತ್ತು ಇತರೆ ಹೆಚ್ಚಿನ ಬಿಸಿಲು ಬರ್ತಕ್ಕಂಥ ರೀತಿಯಲ್ಲಿ ಗಿಡಗಳ ನಿರ್ವಹಣೆ ಮಾಡ್ತಕ್ಕಂಥ ಮಾಹಿತಿಗಳೆಲ್ಲನೂ ಸಹ ಇವತ್ತು ನೀವು ಅಲ್ಲಿ ಬಂದು ನೋಡಿ ತಿಳ್ಕೊಂತಕ್ಕಂಥ ಅವಕಾಶ ಇದೆ. ದಯವಿಟ್ಟು ಅವಲ್ಲಿ ಬರಬಹುದು. ಮತ್ತೊಂದು ಕರೆ ಇದೆ ಸರ್ ಸೊರಬದಿಂದ. ನಮಸ್ಕಾರ. ನಮಸ್ಕಾರ, ಕೇಳಿ, ನಿಮ್ ಪ್ರಶ್ನೆ ಏನ್ ಕೇಳಿ. ನಮ್ಗೆ ಈ ಕೆಂಪು ಹಲಸಿನ ಸಸಿ ಬೇಕಿತ್ತು, ಸಸಿ ಎಲ್ಲಿ ಸಿಗ್ತಾವ ಅಂತ ಕೇಳಕ್ಕೆ ಫೋನ್ ಮಾಡಿದ್ವಿ. ತಮಗೆ ಸಿಗುತ್ತೆ ನೋಡಿ ಕೆಂಪು ಹಲಸು. ನಾನು ಈಗಾಗಲೇ ಹೇಳಿದೆ ನೋಡಿ, ಇನ್ನೊಬ್ಬರು ರವೀಶ್ ಅನ್ನೋರ್ ಪ್ರಶ್ನೆ ಕೇಳಿದಾಗ, ಕೆಂಪು ಹಲಸಿನ ಒಂದು ತಳಿ ಹೊಸದಾಗಿ ಬಿಡುಗಡೆ ಆಗಿದೆ, ಸಿದ್ದು ಅಂತ ಅದ್ರ ಹೆಸರು. ಅದು ತುಮಕೂರಿನ ಪಕ್ಕದಲ್ಲಿರುವಂತಹ ಹಿರೇಹಳ್ಳಿಯಲ್ಲಿರುವ ಕೆವಿಕೆ ಅಂತಿದೆ, ಅದು ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲೇ ಸಿಗುತ್ತೆ. ಅದೇ ರೀತಿ ನೋಡಿ, ನಿಮ್ಮ ಶಿವಮೊಗ್ಗ ಜಿಲ್ಲೆನೇ ಒಂದು ಆನಂದಪುರ ಅಂತ ಕೇಳಿದ್ರಲ್ಲ, ಅಲ್ಲೇ ಒಬ್ಬರು ಅನಂತ ಜೌಳಿ ಅನ್ನೋರು ಕೆಂಪು ರುದ್ರಾಕ್ಷಿನ ಅವರು ಬಿಡುಗಡೆ ಮಾಡಿದ್ದಾರೆ, ಅದು ಸಹ ಸಿಗುತ್ತೆ. ಮತ್ತೆ ಖಾಸಗಿ ನರ್ಸರಿಗಳಲ್ಲಿ ಕೆಂಪು ಸಿಂಗಾಪುರ್ ತಳಿ ಸಿಗುತ್ತೆ. ಮತ್ತೆ ನಾನು ಈಗಾಗಲೇ ಹೇಳಿದೆ ನೋಡಿ, ಭೈರಚಂದ್ರ ಅನ್ನೋ ತಳಿ ಸಹ ಅದು ಕೇಸರಿ ಬಣ್ಣ ಸಿಗುತ್ತೆ, ಚಂದ್ರಲ್ಸು ಅಂತ ಹೇಳ್ತಾರೆ. ಈ ತಳಿಗಳು ಸುಮಾರು ಕಡೆ ಸಿಗ್ತಾ ಇವೆ. ನೀವು ಈ ಕಾರ್ಯಕ್ರಮಕ್ಕೆ ಅಲ್ಲಿ ನಮ್ಮ ಜೂನ್ 1 ಮತ್ತು 2 ತಾರೀಕು ಕೋಲಾರ ತೋಟಗಾರಿಕೆ ಮಹಾವಿದ್ಯಾಲಯದ ತಮಕದಲ್ಲಿ ಈ ಒಂದು ಮಹೋತ್ಸವಕ್ಕೆ ತಾವು ಬಂದರೆ ನಿಮಗೆ ಬೇಕಾಗ್ತಕ್ಕಂಥ ತಳಿಗಳನ್ನ ನೀವು ಆಯ್ಕೆ ಮಾಡ್ಕೋಬಹುದು, ಗಿಡಗಳನ್ನ ಪಡ್ಕೊಳ್ಬಹುದು ಹಾಗೂ ಅಗತ್ಯಕ್ಕೆ ಬೇಕಾಗ್ತಕ್ಕಂಥ ಗಿಡಗಳನ್ನ ನೀವು ಸಹ ಬೇಡಿಕೆಯಲ್ಲಿ ಇಡಬಹುದಾಗಿದೆ. ಭವಿಷ್ಯದ ಹಣ್ಣು ಅಂತಾನೆ ಈ ಹಲಸಿನ ಹಣ್ಣನ್ನು ಕರಿಬಹುದು. ಯಾವ ರೀತಿ ಭವಿಷ್ಯದ ಹಣ್ಣು ಅಂತ ಕರಿಬಹುದು ಸರ್? ಈಗ ಇಲ್ಲಿವರೆಗೂ ಇದು ಕೇವಲ ಸಣ್ಣ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ರು. ಈಗ ಈ ಒಂದು ಹಲಸಿನ ಹಣ್ಣಿನ ಮಹತ್ವವನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಇದು ಆಹಾರಕ್ಕೆ ಅನುಕೂಲವಾಗುತ್ತೆ, ಜೊತೆಗೆ ಈ ಒಂದು ಗಿಡಗಳನ್ನು ರೈತರು ಅವರ ತೋಟದಲ್ಲಿ ಅವರ ಜಮೀನಿನ ಬದುಗಳಲ್ಲಿ ಅದರಿರ್ತಕ್ಕಂಥ ಎಲ್ಲ ಬೌಂಡ್ರಿಗಳಲ್ಲಿ ಅದನ್ನು ಬೆಳೀತಕ್ಕಂಥ ವ್ಯವಸ್ಥೆ ಮಾಡಿಕೊಂಡ್ರೆ ಕನಿಷ್ಠ ಒಂದು ಗಿಡದಿಂದ ಅವರು 1.5 ರಿಂದ 2,000 ವರೆಗೂ ಇವತ್ತು ಆದಾಯನ ಪಡೀತಕ್ಕಂಥ ಒಂದು ಸನ್ನಿವೇಶ ಇದೆ. ಇದಕ್ಕೆ ಖರ್ಚು ಬರೋದಿಲ್ಲ, 1 ರೂಪಾಯಿ ಬಂಡವಾಳ ಹಾಕಿದೆ ಅಂತ ಹೇಳಿದ್ರೆ ಸುಮಾರು 10 ರೂಪಾಯಿಗೆ ಹೆಚ್ಚಿಗೆ ಆದಾಯ ಬರ್ತಕ್ಕಂಥ ಒಂದು ಸ್ಥಿತಿ ನಾವಿಲ್ಲಿ ಈ ಬೆಳೆಯನ್ನು ಕಾಣಬಹುದಾಗಿದೆ. ಹಾಗಾಗಿ ಇದು ಆದಾಯಕ್ಕಾಗಿ, ಆಹಾರಕ್ಕಾಗಿ, ಪೌಷ್ಟಿಕಾಂಶಕ್ಕಾಗಿ ಸಹ ಈ ಒಂದು ಹಣ್ಣಿದೆ. ಈ ಒಂದು ಹಣ್ಣಿನ ಎಲೆ ಮತ್ತು ಈ ಏನು ಅದು ಹಣ್ಣಿನ ಸಿಪ್ಪೆಗಳಿಂದ ಇವತ್ತು ಜಾನುವಾರುಗಳಿಗೆ ಅದು ಮೇವಾಗುತ್ತೆ, ಔಷಧಿ ಗುಣ ಹೊಂದಿದೆ. ಜೊತೆಗೆ ಈ ಒಂದು ಬೆಳೆ ಯಾವ ರೀತಿ ಅಂತ ಹೇಳಿದ್ರೆ, ಈ ಒಂದು ಮಳೆ ಆಶ್ರಿತ ಪ್ರದೇಶದಲ್ಲಿ ಯಾವುದೇ ಒಂದು ವಿಶೇಷವಾದಂತಹ ಬೆಳೆನ ಬೆಳೆಯಕ್ಕೆ ಆಗ್ತಕ್ಕಂಥ ಜಮೀನಲ್ಲೂ ಸಹ ಇದನ್ನು ಬಹಳ ಯಶಸ್ವಿಯಾಗಿ ಬೆಳಿಬಹುದು. ಆಮೇಲೆ ಈ ಒಂದು ಬೆಳೆಯಿಂದ ಅಲ್ಲಿರ್ತಕ್ಕಂಥ ಆ ಒಂದು ಮರ ಏನಿದೆಯಲ್ಲ,
ಆ ಒಂದು ಮರದ ಒಂದು ವಿಶೇಷ ಕೂಡ ಇವತ್ತು ನಾವು ಹಲವಾರು ಚಟುವಟಿಕೆಗಳನ್ನು ಬಳಸಬಹುದಾಗಿದೆ. ಇದಲ್ಲದೇನೆ ಪದಾರ್ಥಗಳಿಂದ ಉಪ ಪದಾರ್ಥಗಳನ್ನ ಉತ್ಪನ್ನಗಳನ್ನ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ಕೋಬಹುದಾಗಿದೆ. ಹಾಗಾಗಿ ಇದರಿಂದ ಹೆಚ್ಚಿಗೆ ಉದ್ಯೋಗಾವಕಾಶಗಳು ಇವತ್ತು ನಾವು ಗ್ರಾಮೀಣ ಯುವಕರಿಗೆ ಮತ್ತು ಹೆಣ್ಣುಮಕ್ಕಳಿಗೆ ಬಹಳಷ್ಟು ಉದ್ಯೋಗಾವಕಾಶಗಳನ್ನ ಈ ಒಂದು ಬೆಳೆಯನ್ನ ಅವಲಂಬಿಸಿ ಪಡೆದುಕೊಳ್ಬೇಕಾಗಿದೆ. ಆ ಕಾರಣಕ್ಕಾಗಿ ಹತ್ತು ಹಲವಾರು ಬಹು ಉಪಯೋಗ ಹೊಂದಿರತಕ್ಕಂಥ ಈ ಬೆಳೆಯನ್ನ ನಾವು ಇನ್ನು ಮುಂದೆ ಇದನ್ನ ನವಕಲ್ಪವೃಕ್ಷ ಅಂತ ಕರೀಬೇಕಾಗುತ್ತೆ. ಹಲಸು ಇನ್ನು ಮುಂದೆ ನವಕಲ್ಪವೃಕ್ಷ. ಹಾಗಾಗಿ ಇದರ ಭವಿಷ್ಯ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಬಹಳಷ್ಟು ಇದೆ ಅಂತಕ್ಕಂಥದ್ದನ್ನ ಇವತ್ತು ಹಲವಾರು ವಿಶ್ಲೇಷಣೆಗಳಿಂದ ಸಮೀಕ್ಷೆಗಳಿಂದ ಇವತ್ತು ಅಲ್ಲಿ ನಾವು ಗಮನಿಸಿದ್ದೇವೆ. ಸರಿ, ಒಂದು ಕರೆ ಇದೆ ಹೊಳೆ ನರಸೀಪುರದಿಂದ. ನಮಸ್ಕಾರ ಸರ್. ಹಲೋ, ಪ್ರಶ್ನೆ ಕೇಳಿ. ಹಲೋ, ಹಾ ಲೋಕೇಶ್ ಅವರ ಪ್ರಶ್ನೆ ಕೇಳಿ. ಸರ್ ನಮಸ್ತೆ ಸರ್. ನಮಸ್ತೆ. ಈಗ ಕಸಿ ಗಿಡಗಳು ಎಲ್ಲಿ ಸಿಗುತ್ತೆ ಅಂತ ಮೇಡಮ್ ನಮ್ಗೆ ಹೊಳೆನೇಶ್ವರ. ನಾನು ಕಸಿ ಮಾಡಿದ ಗಿಡಗಳು ಎಷ್ಟು ವರ್ಷ ಫಸಲು ಬರುತ್ತಾವೋ ನೋಡ್ರಿ ಅಂತ ಪ್ರಶ್ನೆ. ಇದು ಲೋಕೇಶ್ ಅವರೇ, ಇದೇ ಈಗ ಹೇಳಿದ್ರು ಮಾನ್ಯ ಕುಲಪತಿಗಳವರು ಹೇಳಿದ್ರು ಏನಂತಂದ್ರೆ, ಈಗ ಜೂನ್ 1-2 ಕೋಲಾರದಲ್ಲಿ ಒಂದು ಹಲಸು ಮಹೋತ್ಸವ ನಡೀತಿದೆ. ಅಲ್ಲಿ ಅನೇಕ ನರ್ಸರಿದಾರರು ಪಾಲ್ಗೊಳ್ತಾ ಇದ್ದಾರೆ. ಅವರು ಇತ್ತೀಚೆಗೆ ಬಿಡುಗಡೆ ಆದಂತಹ ಹಲವಾರು ತಳಿಗಳನ್ನ ಮಾರಾಟಕ್ಕೆ ತರ್ತಾ ಇದ್ದಾರೆ. ಅಲ್ಲಿ ತಾವು ದಯವಿಟ್ಟು ಅಲ್ಲಿ ಬಂದ್ರೆ ಎರಡು ಕೆಲಸ ಆಗುತ್ತೆ, ತಮಗೆ ಬೇಕಾದಂತಹ ತಳಿಗಳು ಸಿಗುತ್ತೆ, ಮತ್ತೆ ಹಲಸು ಮಹೋತ್ಸವವನ್ನು ನೋಡಿದಂಗ ಆಗುತ್ತೆ. ಅಲ್ಲಿರುವ ತಳಿ ವಿಶೇಷತೆಗಳು, ಅಂತ ಹಲಸಿನ ಪದಾರ್ಥಗಳು, ಹಲಸಿಗೆ ತಕ್ಕಂತಹ ತಾಂತ್ರಿಕತೆ, ವಿಜ್ಞಾನಿಗಳ ಜೊತೆಗೆ ನೀವು ಡಿಸ್ಕಷನ್ ಅವೆಲ್ಲವನ್ನು ಮಾಡಬಹುದಾಗಿತ್ತು. ದಯವಿಟ್ಟು ತಾವು ಆ ದಿನ ಬನ್ನಿ, ನಿಮಗೆ ಬೇಕಾಗುವಂತಹ ಕಸಿ ಗಿಡಗಳು ಅಲ್ಲಿ ಸಿಗುತ್ತವೆ, ನಾವು ನಿಮಗೆ ಮಾರ್ಗದರ್ಶನ ಮಾಡ್ತೇವೆ ಆ ದಿನ. ಅದೇ ರೀತಿ ಆ ಮಹೋತ್ಸವದಲ್ಲಿ ಇನ್ನ ಯಾವ ರೀತಿ ಸಂಸ್ಕರಣೆಗೆ ಯಾವ ರೀತಿ ಒಂದು ಉತ್ತೇಜನ ಕೊಡ್ತಾ ಇದ್ದೀರಾ ಸರ್? ಇವತ್ತು ಆ ಸಂಸ್ಕರಣೆಯನ್ನ ಮಾಡೋ ಉದ್ದೇಶಕ್ಕಾಗಿ ನಾವು ಅಲ್ಲಿ ಯಾರೇ ಹಣ್ಣುಗಳನ್ನ ಬೆಳೆದು ಆ ಹಣ್ಣುಗಳನ್ನ ಇವತ್ತು ಒಂದು ಪ್ರಾಥಮಿಕ ಸಂಸ್ಕರಣೆ ಮಾಡಲಿಕ್ಕಾಗಿ ಒಂದು ಯಂತ್ರೋಪಕರಣ ಆಧರಿಸಿದ ಘಟಕವನ್ನ ಮಾಡಿದ್ದೇವೆ. ಸಂಸ್ಕರಣೆ ಮಾಡ್ತಕ್ಕಂಥ ಘಟಕಗಳನ್ನ ಹಾಕೊಂಡಿದ್ದೇವೆ. ಅಲ್ಲಿಗೆ ಹಣ್ಣು ತೆಗೆದುಕೊಂಡು ಬಂದು ಅವರು ಅದನ್ನ ಪಲ್ಪ್ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಅದನ್ನ ಪೇಸ್ಟ್ ಮಾಡ್ತಕ್ಕಂಥದ್ದಾಗ್ಲಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ಒಂದು ಉತ್ತಮವಾದಂಥ ಪ್ರಾಥಮಿಕ ಅವಕಾಶ ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಜೊತೆಗೆ ಆ ಬೇರೆ ಪದಾರ್ಥಗಳನ್ನ ಇವತ್ತು ವ್ಯಾಕ್ಯೂಮ್ ಫ್ರೈಯಿಂಗ್ ಮಾಡ್ತಕ್ಕಂಥ ಉದ್ದೇಶದಿಂದ ಚಿಪ್ಸ್ ಮಾಡೋದಾಗಿರ್ಬೋದು, ಅದಕ್ಕೂ ಸಹ ಇವತ್ತು ಯಂತ್ರೋಪಕರಣ ಒದಗಿಸ್ಕೊಟ್ಟಿದ್ದೇವೆ. ಇದು ಕೇವಲ ಏನು ಈ ರೆಂಟಲ್ ಅಂತ ಹೇಳ್ತೀವಲ್ಲ, ಬಾಡಿಗೆ ದರದಲ್ಲಿ ಈ ಒಂದು ಸವಲತ್ತುಗಳನ್ನ ಇವತ್ತು ಪಡೆದುಕೊಳ್ಳೋದಕ್ಕೆ ಇವತ್ತು ಕೋಲಾರದ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದ ತಮಕದಲ್ಲಿ ಈ ವ್ಯವಸ್ಥೆಯನ್ನು ನಾವು ಸಿದ್ಧಪಡಿಸಿದ್ದೇವೆ. ಇದನ್ನ ರೈತರು ಹಾಗೂ ಸಣ್ಣ ಪ್ರಮಾಣದ ಉದ್ಯಮಿದಾರರು ಬಂದು ಬಳಸ್ಕೋಬಹುದಾಗಿದೆ. ಸರ್, ಹಾಗೆ ಇನ್ನೊಂದು ಕರೆ ಇದೆ ಬೆಳಗಾವಿಯಿಂದ. ನಮಸ್ಕಾರ ವಿದ್ಯಾಧರ್ ಅವರೇ, ನಿಮ್ ಪ್ರಶ್ನೆ ಕೇಳಿ. ನಮಸ್ತೆ ಕೇಳಿ, ನಿಮ್ ಪ್ರಶ್ನೆ. ನಮಸ್ಕಾರ. ನಮಸ್ತೆ ಮೇಡಮ್, ನಮ್ದು ಹೊಲದಲ್ಲಿ 10 ಹಲಸಿನ ಗಿಡ ಅದಾವ್ರಿ. 10 ಹಲಸಿನ ಗಿಡ, ಓಕೆ. ಆಮೇಲೆ ಅದು ನಾವು ನಾಟಿ ಮಾಡಿ 1-5 to 6 ವರ್ಷ ಆಯ್ತು, ಇನ್ನೂ ಬಿಡ್ತಾ ಇಲ್ಲ. ಇನ್ನೂ ಹಣ್ಣು ಬಿಡ್ತಾ ಇಲ್ಲ? ಬಿಡ್ತಾ ಇಲ್ಲ ಮೇಡಮ್. ಯಾಕೆ ಕಾರಣ ಏನು ಅಂತ ಸರ್? ನೋಡಿ, ಅವ್ರು ರವೀಶ್ ಅಂತರ. ವಿದ್ಯಾಧರ್ ಅವರೇ, ತಾವು ನೆಟ್ಟಂತಹ ಗಿಡಗಳು ನೋಡಿ, ಅವು ಬೀಜದಿಂದ ಬಂದಂತದ್ದು, ಸಸಿಯಿಂದ ನೆಟ್ಟಿದ್ರ ಅವು ಹಲವಾರು ವರ್ಷ ತಗೊಳ್ತವೆ, 6-8 ವರ್ಷ ತಗೊಳ್ತವೆ ಅವು ಫಲ ಬಿಡಕ್ಕೆ. ಕೆಲವು ಸಸಿಗಳು 10 ವರ್ಷನೂ ತಗೊಳ್ತವೆ. ಅವಾಗ ನೋಡಿ, ತಾವು ಅಲ್ಲಿವರೆಗೂ ಕಾಯ್ಬೇಕಾಗುತ್ತೆ. ತಾವು ಚೆನ್ನಾಗಿ ಪೋಷಣೆ ಕೊಡಿ ಅವಕ್ಕೆ, ಅವಕ್ಕೆ ಬೇಕಾಗುವಂತ ಗೊಬ್ಬರಗಳು, ಅದಕ್ಕೆ ಬೇಕಾಗುವಂತ ಲಘು ಪೋಷಕಾಂಶಗಳನ್ನು ತಾವು ಕೊಟ್ಬಿಟ್ಟು ಅದನ್ನ ಬೆಳೆಸ್ತಾ ಇರಿ. ಮತ್ತೆ ಅದಕ್ಕೆ ಜೊತೆಗೆ ತಾವು ಇತ್ತೀಚೆಗೆ ಬಿಡುಗಡೆ ಆಗಿರುವಂತ ಕಸಿ ಗಿಡಗಳನ್ನು ತಾವು ನೆಡಿ. ಕಸಿ ಗಿಡಗಳನ್ನ ನೆಟ್ರೆ ತಮಗೆ 3ನೇ ವರ್ಷಕ್ಕೆ ಫಸಲು ಬರುತ್ತೆ. ಅದರಿಂದ ಕಸಿ ಗಿಡಗಳ ಬಗ್ಗೆ ಸಹ ತಾವು ಗಮನ ಕೊಡಿ, ಈಗಿರೋದು ಇರಲಿ, ಅವ್ರು ಬೆಳೀತಾ ಇರಲಿ. ಜೊತೆಗೆ ಹಲವಾರು ಗಿಡಗಳನ್ನು ತಾವು ನೆಡಿ, ತಮಗೆ ತಕ್ಷಣವೇ ಆದಷ್ಟು ಬೇಗನೆ ತಮಗೆ ಫಲ ಸಿಗುತ್ತೆ. ಬಹುಶಃ ವಿದ್ಯಾಧರವರು ಅವರ ಸ್ನೇಹಿತರೆಲ್ಲ ನಮ್ಮ ತಮಕ ಕ್ಷೇತ್ರಕ್ಕೆ ಬಂದು ಅಲ್ಲಿ ತೋಟಗಳ ನಿರ್ವಹಣೆ ಮಾಡ್ತಕ್ಕಂಥ ನೋಡಿದ್ದಾದ್ರೆ ಬಹುಶಃ ತಾವು ಅದೇ ಅಭ್ಯಾಸವನ್ನ, ಅದೇ ಒಂದು ಪದ್ಧತಿಯನ್ನ ನೀವು ಸಹ ಅಳವಡಿಸ್ಕೋಬಹುದು. ಅದೇ ರೀತಿ ಮತ್ತೊಂದು ಕರೆ ಇದೆ ಸರ್, ಟಿ ನರಸೀಪುರದಿಂದ. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ತೆ ಮೇಡಮ್. ನಿಮ್ ಪ್ರಶ್ನೆ ಕೇಳಿ. ಮೇಡಮ್, ನಮ್ದು 1 ಎಕರ್ ಜಮೀನಿದೆ. ಓಕೆ. ಟಿ ನರಸೀಪುರ ತಾಲೂಕು. ಹೇಳಿ. ಅಲ್ಲಿ ನಮ್ದು ಕಪ್ಪು ಮಣ್ಣು ಮೇಡಮ್, ನಾವು ಯಾವ ತಳಿನ ಬೆಳೆದ್ರೆ ಸೂಕ್ತ, ಮತ್ತೆ ಯಾವ ಕಾಲದಲ್ಲಿ ನಾವು ಅದನ್ನ ನಾಟಿ ಮಾಡಬೇಕು ಗಿಡನ ಅಂತ ಕೇಳಬೇಕಾಯ್ತು ಮೇಡಮ್. ಯಾವ ತಳಿ ಯಾವಾಗ ನಾಟಿ? ಶಿವಕುಮಾರ್ ಅವರೇ, ಹಲಸು ಸಾಮಾನ್ಯವಾಗಿ ನೋಡಿ ಅದು ಕೆಂಪು ಭೂಮಿಗಳಲ್ಲಿ ಚೆನ್ನಾಗಿ ಬರ್ತದೆ. ಅದಕ್ಕೆ ಕೆಂಪು ಭೂಮಿಗೂ ಮತ್ತು ರಸಸಾರಕ್ಕೂ ಸಂಬಂಧ ಇದೆ. ರಸಸಾರ ಸ್ವಲ್ಪ ಆಮ್ಲ ಸೈಡ್ ಇರಬೇಕಾಗುತ್ತೆ, ಅಂದರೆ 5-7 ರಲ್ಲಿ ಇದ್ದರೆ
ಅದು ನಾವು ಆಮ್ಲ ಇರ್ತದೆ ಅಂತ ಭೂಮಿಗಳಲ್ಲಿ ಇದು ಹೊಂದಿಕೊಂಡು ಚೆನ್ನಾಗಿ ಬೆಳೀತೆ. ಆದರೆ ಕ್ಷಾರ ಭೂಮಿಗಳಲ್ಲಿ ಹಲಸು ಅಷ್ಟು ಚೆನ್ನಾಗಿ ಬರಲ್ಲ. ಅದರಿಂದ ತಾವು ಹಲಸಿನ ಬದಲಾಗಿ ಬೇರೆ ಗಿಡಗಳನ್ನು ತಾವು ನೆಡ್ಬೋದು, ಕ್ಷಾರವನ್ನು ಸಹಿಸುವಂತಹ ಬೆಳೆಗಳನ್ನು ತಾವು ನೆಡ್ಬೋದಾಗಿದೆ. ನೀವು ಅಲ್ಲೇನೇ ಬೆಳಿಬೇಕಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಡಿ. ತಾವು ಬದುಗುಳುಗುಂಟ ಅಥವಾ ಬೇಲಿಗುಂಟ ದೊಡ್ಡ ದೊಡ್ಡ ಗುಣಿಗಳನ್ನು ಮಾಡಿಬಿಟ್ಟು ಅಲ್ಲೇ ಕೆಂಪು ಮಣ್ಣುಗಳನ್ನು ತುಂಬಿಬಿಟ್ಟು ತಾವು ಕಸಿ ಗಿಡಗಳನ್ನು ನೆಡಿ. ಅದು ವಾಣಿಜ್ಯ ಪ್ರಮಾಣದಲ್ಲಿ ಇಲ್ಲಾಂದರೂ ಸಹ ತಮ್ಮ ಮನೆಗೆ ಯೂಸ್ ಆಗುತ್ತೆ. ಅದನ್ನು ವಾಣಿಜ್ಯ ಪ್ರಮಾಣದಲ್ಲಿ ಕಪ್ಪು ಭೂಮಿಯಲ್ಲಿ ಬೆಳೆಯಕ್ಕೆ ಇದನ್ನು ವಿಜ್ಞಾನಿಗಳು ಇದನ್ನು ಶಿಫಾರಸು ಮಾಡಲ್ಲ. ಅದರಿಂದ ದಯವಿಟ್ಟು ತಾವು ಮನೆಗಾಗುವ ರೂಪದಲ್ಲಿ ಕೆಲವೇ ಕೆಲವು ಗಿಡಗಳನ್ನು ಬೆಳ್ಕೊಳ್ಬಹುದಾಗಿದೆ. ಮತ್ತೊಂದು ಕರೆ ಇದೆ ಸರ್, ಶಿವಲಿಂಗಪ್ಪ ಅಂತ ಹಾಸನಿಂದ. ನಮಸ್ಕಾರ ಶಿವಲಿಂಗಪ್ಪ ಅವರೇ. ಎಷ್ಟು ವರ್ಷದಲ್ಲಿ ಫಲ ಬರುತ್ತೆ? ಮತ್ತೆ ಕೆಲವು ಫಲ ಬಿಟ್ಟಿದ್ದು ಕಾಯಿ ಬಂದಾದ್ಮೇಲೆ ಕೊಳತೋಗುತ್ತೆ, ಕಪ್ಪು ಬಂದು ಕೊಳತೋಗುತ್ತೆ, ಕಾರಣ ಏನು? ಮತ್ತೆ ಹಲಸಿನ ಹಣ್ಣು ತಿನ್ನೋದ್ರಿಂದ ಶೀತ, ಅದು ಶೀತ ಅಂಶ ಜಾಸ್ತಿ ಆಗಿದೆ ತಿನ್ನಬಾರದು ಅಂತ ಹೇಳ್ತಾರಲ್ಲ, ಅದು ಹೇಗೆ, ಕಾರಣ ಏನು ಅಂತ ನೋಡಿ. ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಹೇಳ್ತೇನೆ. ಮೊಟ್ಟ ಮೊದಲೇ ನೋಡಿ, ಹಲಸು ಎಷ್ಟು ವರ್ಷಕ್ಕೆ ಫಲ ಬರ್ತದೆ ಅಂತ ತಾವು ಹೇಳಿದ್ರ ನೋಡಿ. ಸಸಿಗಳನ್ನ ನೆಟ್ಟಾಗ ನೋಡಿ 7-10 ವರ್ಷ ಆಗುತ್ತೆ, ಕಸಿಗಳನ್ನ ನೆಟ್ಟಾಗ 3-4 ವರ್ಷ ಆಗುತ್ತೆ. ತಕ್ಷಣ ಕಸಿ ಗಿಡಗಳು ಬೇಗನೆ ಫಲವನ್ನ ಕೊಡ್ತೇವೆ, ಅದನ್ನ ಕೊಡ್ತೇವೆ. ಮತ್ತೆ ಎರಡನೇ ಪ್ರಶ್ನೆ ಕೇಳಿದ್ ಯಾವ್ದಂತೀರ? ಯಾಕೆ ಕೊಳ್ತೋಗುತ್ತೆ ಹಣ್ಣುಗಳು? ನೋಡಿ, ಹಣ್ಣುಗಳು ಕೆಲವೊಂದು ಸನ್ನಿವೇಶಗಳಲ್ಲಿ ಹಣ್ಣುಗಳು ಕೊಳತೋಗ್ತವೆ. ಎಲ್ಲಂತಂದ್ರೆ ಅಲ್ಲಿ ಆ ಮಳೆಗಾಲದಲ್ಲಿ ಅಥವಾ ಮಳೆಗಾಲದ ಪೂರ್ವದಲ್ಲಿ ಜಾಸ್ತಿ ಮಳೆ ಆದಾಗ, ಮಳೆಗೆ ಸಿಕ್ಕಾಕೊಂಡಾಗ, ತೇವಾಂಶ ಜಾಸ್ತಿ ಆದಾಗ ಹಣ್ಣುಗಳ ಕೊಳೆತ ಸಾಮಾನ್ಯವಾಗಿ ಕಂಡು ಬರ್ತದೆ. ಅವಾಗ ನಾವು ಮುಂಜಾಗ್ರತಾ ಕ್ರಮವಾಗಿ ಹಣ್ಣುಗಳಿಗೆ ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಫಂಗಿಸೈಡ್ಸ್ ಸ್ಪ್ರೇ ಮಾಡಿದಾಗ ಅದರಲ್ಲಿ ಮುಖ್ಯವಾಗಿ ಡೈಥೇನ್ M45 ಅಂತಿದೆ, ಅದನ್ನು ತಾವು 1 ಲೀಟರ್ಗೆ 3 ಗ್ರಾಮ್ ಹಾಕಿಬಿಟ್ಟು ತಾವು ಸ್ಪ್ರೇ ಮಾಡೋದ್ರಿಂದ ಅದನ್ನು ಕಂಟ್ರೋಲ್ ಮಾಡಬಹುದು. ಅದೇ ರೀತಿ ಇದು ಬಾವಿಸ್ತಿನ್ ಬರ್ತದೆ, ಕಾರ್ಬನ್ಡಾಜಿಮ್ ಅಂತೇಳಿ, ಅದನ್ನು ಸಹ 1 ಲೀಟರ್ಗೆ 1.5 ಗ್ರಾಮ್ ಅಷ್ಟು ಹಾಕಿಬಿಟ್ಟು ಮುಂಜಾಗ್ರತಾ ಕ್ರಮವಾಗಿ ಕಾಯಿಗಳು ಚಿಕ್ಕದಿದ್ದಾಗೆ ತಾವು ಸ್ಪ್ರೇ ಮಾಡಿದಾಗ, ಅದನ್ನೇ ತಿಂಗಳಾವರ್ತಿಗೆ ಅದನ್ನು ನಾವು ರಿಪೀಟ್ ಮಾಡಿದಾಗ ಹಣ್ಣುಗಳ ಕೊಳೆತ ಸಂಪೂರ್ಣವಾಗಿ ನಿಯಂತ್ರಣ ಆಗುತ್ತೆ. ಅದಲ್ಲದೇ ರೆಂಬೆಗಳನ್ನು ತಾವು ತೆಳುಗೊಳಿಸಬೇಕು. ತೀರಾ ದಟ್ಟವಾದ ಗಿಡಗಳಲ್ಲಿ ಹಣ್ಣುಗಳ ಕೊಳೆತನ್ನು ನಾನು ಸಹ ನೋಡಿದ್ದೇನೆ, ಆದರೆ ರೆಂಬೆಗಳನ್ನು ತೆಳುಗೊಳಿಸಿ ಸೂರ್ಯಪ್ರಕಾಶ ಗಾಳಿ ಚೆನ್ನಾಗಿ ಆಡುವಂತೆ ಮಾಡಿದಾಗ ಹಣ್ಣುಗಳ ಕೊಳೆತ ತುಂಬಾ ಕಡಿಮೆ ಆಗುತ್ತೆ. ಶೀತದ ಬಗ್ಗೆ ಇನ್ನು, ಹಣ್ಣುಗಳನ್ನು ತಿಂದ್ರೆ ಶೀತ ಆಗುತ್ತೆ ಅನ್ನೋದು ನಾನು ಅದನ್ನೇ ಒಪ್ಪಲ್ಲ. ಯಾಕಂತಂದ್ರೆ ಇದನ್ನು ಅನೇಕ ಜನ ತಿಂತಾ ಇದ್ದಾರೆ, ಇವನ್ ಮಲ್ನಾಡಿನಲ್ಲಿ ಕರಾವಳಿಯಲ್ಲಿ, ಇವನ್ ಮಳೆಗಾಲದಲ್ಲಿ ಸಹ ತಿಂದಾಗ ಅದನ್ನು ಶೀತ ಆಗಲ್ಲ, ಅದು ಶೀತ ಆಗಲ್ಲ. ಅದಕ್ಕೆ ವಿರುದ್ಧವಾಗಿ ನಾನು ಹೇಳ್ತೇನೆ, ಯಾಕಂದ್ರೆ ಅದು ಸಕ್ರಿಯಾಂಶ ಜಾಸ್ತಿ ಇರೋದ್ರಿಂದ ನಮಗೆ ಎನರ್ಜಿ ಕೊಡ್ತದೆ, ನಮಗೆ ಶಕ್ತಿ ಕೊಡ್ತದೆ, ಅದರಿಂದ ಅದು ಶೀತ ಆಗಕ್ಕೆ ಯಾವುದೇ ಒಂದು ಕಾರಣವೂ ಇಲ್ಲ ಅದರಲ್ಲಿ. ಮತ್ತೊಂದು ಕರೆ ಇದೆ ಸರ್, ಕಲ್ಲಪ್ಪ ಅಂತ ಶನ್ಪಟ್ಟಣದಿಂದ. ನಮಸ್ಕಾರ ಕಲ್ಲಪ್ಪ ಅವರ. ನಮಸ್ಕಾರ ಮೇಡಮ್, ನಮ್ದು ಕೇಳಿ ಪ್ರಶ್ನೆ ಕೇಳಿ. ಮೇಡಮ್, ನಮ್ದು ಮರ ಇದೆ, ಹೇಳಿ. ಅದು ಎರಡವಾಗಿ ಅದು ಹಣ್ಣಾಗಿ ಸೂಕ್ತ ಮಾರುಕಟ್ಟೆಯಿಂದ ಕೊಳತ ಹೋಗುತ್ತೆ ಮೇಡಮ್, ಎಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಆಗಿದೆ ಅಂತ ಒಂದ್ ಸ್ವಲ್ಪ ಹೇಳಬೇಕು. ಮತ್ತೆ ಕೃಷಿ ಮಾಡಿದ ಸಸಿ ಎಂಬರವಾಗಿ ಬೆಳೆಯುತ್ತೆ ಇಲ್ಲ ಅಂತ ಒಂದ್ ಸ್ವಲ್ಪ ತಿಳ್ಕೊಳ್ಳಿ. ಕಸಿ ಮಾಡಿದ ಸಸಿ ಎಂಬರವಾಗಿ ಬೆಳೆಯುತ್ತಾ ಅಥವಾ ನೆಲದಲ್ಲೇ ಇರುತ್ತೆ? ಈಗ ಈ ಬೆಳೆಯನ್ನ ಈಗ ನಾವು ಗ್ರಾಹಕರಲ್ಲಿ ಇದನ್ನ ಬಳಸ್ತಕ್ಕಂತ ಅರಿವು ಮೂಡಿಸೋದು, ಜೊತೆಗೆ ಇದಕ್ಕೆ ಮಾರುಕಟ್ಟೆಗೂ ಸಹ ಇವತ್ತು ವ್ಯವಸ್ಥೆ ಮಾಡ್ತಕ್ಕಂತ ಹಲವಾರು ಕ್ರಮಗಳನ್ನ ಈಗಾಗಲೇ ರೂಪಿಸಿದ್ದೀವಿ. ಈಗ ನಿಮ್ಮ ಪ್ರಾಂತ್ಯದಲ್ಲಿ ಒಬ್ರಿಬ್ರು ಬೆಳೆದ್ರೆ ಸಣ್ಣ ಪ್ರಮಾಣದಲ್ಲಿ ಬಂದ್ರೆ ಅದು ತಾವು ಮನೆಯ ಬಳಕೆಗೆ ಬಳಸ್ಕೋಬಹುದು. ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಂದಾಗ ಮಾತ್ರ ಇದನ್ನ ನೀವು ಒಂದು ಮಾರಾಟ ವ್ಯವಸ್ಥೆ ಮೂಲಕ ಇದನ್ನ ಮಾರಾಟ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ಈಗಾಗಲೇ ಕೆಲವು ಹಲವಾರು ರೈತರು ಈ ರೀತಿಯಾದಂತ ಸಣ್ಣ ಪ್ರಮಾಣದಲ್ಲಿ ಉತ್ಪಾದನೆ ಮಾಡತಕ್ಕಂತ ರೈತರುಗಳು ಇವತ್ತು ಒಗ್ಗೂಡಿ ಒಂದು ಸಂಘಟನೆ ಮಾಡಿಕೊಂಡು ಇವತ್ತು ಮಾರಾಟ ವ್ಯವಸ್ಥೆನ ಮಾಡ್ತಿದ್ದಾರೆ. ಜೊತೆಗೆ ಕೆಲವು ಪ್ರಮುಖವಾದಂತ ಈಗಾಗಲೇ ಚೇಳೂರು ಇರಬಹುದು, ತಿಪ್ಟೂರು ಇರಬಹುದು, ಗುಬ್ಬಿ ಇರಬಹುದು, ತುಮಕೂರು, ದಾಬಸ್ಪೇಟೆ ಆ ಕಡೆ ಎಲ್ಲ ಸ್ವಲ್ಪ ಇದನ್ನ, ಕೋಲಾರ ನಮ್ಮ ತಮಕದಲ್ಲಿ ಈ ಕಡೆ ಎಲ್ಲ ಸ್ವಲ್ಪ ಈ ಹಣ್ಣನ್ನ ಆ ಒಂದು ಮಾರಾಟ ಮಾಡ್ತಕ್ಕಂತ ಸಮಯದಲ್ಲಿ ತಂದು ಇವತ್ತು ಕ್ರೋಢೀಕರಿಸಿ ಮಾರಾಟ ಮಾಡ್ತಕ್ಕಂತ ವ್ಯವಸ್ಥೆನೂ ಇದೆ. ಹೀಗಾಗಿ ಇಂಥ ಒಂದು ಪ್ರಮುಖವಾದಂತಹ ಮಾರುಕಟ್ಟೆಗಳು ಎಲ್ಲಿದ್ದಾವೆ, ಯಾರನ್ನ ನೀವು ಸಂಪರ್ಕ ಮಾಡಬಹುದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈ ಒಂದು ಹಲಸು ಮಹೋತ್ಸವದಲ್ಲಿ ನಾವು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಇನ್ನು ಮುಂದೆ ಬಹುಶಃ ನಾವು ಈ ಒಂದು ಹಲಸನ್ನ ಬೆಳೆಸ್ತಕ್ಕಂತ ಸಂಘಟನೆಗಳಿಗೆ ಎಲ್ಲೆಲ್ಲಿ ಮಾರುಕಟ್ಟೆ ಇದೆ, ಯಾರು ಕೊಂಡ್ಕೊಳ್ತಾರೆ, ಎಷ್ಟು ದಾಸ್ತಾನಿದೆ ಅನ್ನೋ ಒಂದು ಮಾಹಿತಿ ಕೊಡತಕ್ಕಂತ ಒಂದು ತಂತ್ರಾಂಶವನ್ನು ಸಹ ನಾವು ಸಿದ್ಧಪಡಿಸಿ ತಮ್ಮಂತ ರೈತರಿಗೆ ಕೊಡಬೇಕು ಅಂತಕ್ಕಂತ ಉದ್ದೇಶ ಕೂಡ ನಮ್ಮಲ್ಲಿದೆ. ಮತ್ತೊಂದು ಕರೆ ಇದೆ ಸರ್, ಚನ್ನಪಟ್ಟಣದಿಂದ. ನಮಸ್ಕಾರ ಕಲ್ಲಪ್ಪ ಅವರೇ, ಕೇಳಿ ನಿಮ್ ಪ್ರಶ್ನೆ ಕೇಳಿ.
ಏನಿಲ್ಲಮ್ಮ, ಸಾಹೇಬ್ರಿಗೆ ಮಾತಾಡ್ಬೇಕು. ಹೇಳಿ ಸರ್. ವಿಸಿ ಸಾಹೇಬ್ರ ಮಾತಾಡ್ಬೇಕೀಗ. ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈಗ ಯಾವುದೇ ಒಂದು ಹಣ್ಣಿನ ಬೆಳೆನಲ್ಲಿ ಒಂದು 20 kg 25 kg ಬರುವಂತ ಹಣ್ಣು ಮತ್ತು ಬಹುಸಂಖ್ಯೆಯಲ್ಲಿ ಬರ್ತಕ್ಕಂತ ಹಣ್ಣುಗಳು ಅಲಸಂದು ಬಿಟ್ಟರೆ ಬೇರೆ ಯಾವುದು ಇಲ್ಲ. ಖಂಡಿತ. ಹಲೋ. ಹೌದು ಹೌದು. ಅದಕ್ಕಾಗಿ ಈಗಾಗಲೇ ನಮ್ಮ ಬಯಲುಸೀಮೆಗೆ ಇವೆಲ್ಲ ತುಂಬಾ ತಡವಾಗಿ ಬರ್ತಾ ಇದೆ. ಈಗಲಾದ್ರೂ ತಾವು ಮನಸ್ಸು ಮಾಡಿ ಅಭಿವೃದ್ಧಿ ಮಾಡಬೇಕು, ರೈತರಿಗೆ ಒಂದು ಶೂನ್ಯ ಬಂಡವಾಳದಲ್ಲಿ ಈ ಒಂದು ಆರ್ಥಿಕತೆ ಹೆಚ್ಚಾಗುವಂತ ಒಂದು ಫಲ ಕೊಡುವಂತ ಮರ ಇದನ್ನ ಹೆಚ್ಚಾಗಿ ಅಭಿವೃದ್ಧಿ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ಸರ್. ನಿಮ್ಮ ಅನಿಸಿಕೆಗೆ ಅನುಗುಣವಾದಂತೆಯೇ ಇವತ್ತು ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಕಲ ಬೋಧಕರು, ವಿಜ್ಞಾನಿಗಳು ಹಾಗೂ ಸರ್ಕಾರದ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ಇತರೆ ಈ ಒಂದು ಬೆಳೆಗೆ ಆಸಕ್ತಿ ಕೊಡತಕ್ಕಂಥ ಎಲ್ಲ ಸಂಘಟನೆಗಳು ಸೇರಿ ಕರ್ನಾಟಕ ರಾಜ್ಯದಲ್ಲಿ ಇದನ್ನ ಒಂದು ಉತ್ತಮವಾದಂತಹ ಸ್ಥಾನಮಾನವನ್ನ ಕೊಟ್ಟು ಕಡಿಮೆ ಬಂಡವಾಳದಿಂದ ಹೆಚ್ಚಿನ ಆದಾಯವನ್ನು ಕೊಡತಕ್ಕಂಥ ರೀತಿಯಲ್ಲಿ ಇದನ್ನ ಒಂದು ಉದ್ಯಮೆ ಮಾಡಬೇಕು ಅನ್ನೋದಕ್ಕೆ, ಒಂದು ಇಂಡಸ್ಟ್ರಿ ಟೈಪ್ ಆಗಬೇಕು ಅನ್ನೋ ಕಾರಣಕ್ಕೆ ಇದಕ್ಕೆ ನಾವು ಒತ್ತು ಕೊಟ್ಟಿದ್ದೇವೆ, ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಹುಶಃ ತಮ್ಮೆಲ್ಲರ ಆಸಕ್ತಿ ಪ್ರಕಾರ ಇವತ್ತು ನಾವು ನೋಡಿದ್ದೆ ಆದರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದರ ಬಳಕೆ, ಇದರ ಮಾರಾಟ ಮತ್ತು ಇದರ ಉಪಯೋಗ ಬಹಳ ಉತ್ತಮ ರೀತಿಯಲ್ಲಿ ಆಗೋದಿಕ್ಕೆ ಬಹುಶಃ ಈ ಒಂದು ಮಹೋತ್ಸವದ ಮೂಲಕ ನಾವೊಂದು ನಾಂದಿ ಹಾಡಬಹುದು. ಹಾಗಾಗಿ ಬಹಳಷ್ಟು ಈ ಒಂದು ಅಭಿವೃದ್ಧಿಗೆ ಪೂರಕವಾದ ಮಾಹಿತಿಯನ್ನ ತಾವೊಂದು ಆ ಮಹೋತ್ಸವದಲ್ಲಿ ಪಡೆದುಕೊಳ್ಬೇಕಾಗಿದೆ. ಈ ತೋಟಗಾರಿಕಾ ಮಹಾವಿದ್ಯಾಲಯ ತಮಕದಲ್ಲಿ ಜೂನ್ 1 ಮತ್ತು 2 ಇದೇ ಶುಕ್ರವಾರ ಶನಿವಾರ ಈ ಒಂದು ಹಲಸು ಮಹೋತ್ಸವವನ್ನು ಹೆಚ್ಚಿನ ಒಂದು ಇದರಲ್ಲಿ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರು ಬಂದು ಎಲ್ಲ ಪ್ರತಿಯೊಂದು ಹಲಸಿನ ಮಾಹಿತಿಯನ್ನು ಪಡ್ಕೋಬೇಕು. ಅದೇ ರೀತಿ ಒಂದು ಕರೆ ಇದೆ ಸರ್, ರಮೇಶ್ ಅಂತ ದೇವನಹಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವರ, ಕೇಳಿ ನಿಮ್ ಪ್ರಶ್ನೆ ಕೇಳಿ. ಹಲೋ. ಕೇಳಿ ರಮೇಶ್ ಅವರೇ, ನಿಮ್ ಪ್ರಶ್ನೆ ಕೇಳಿ. ಹಲೋ. ಹಲೋ ಕೇಳಿ ರಮೇಶ್. 1 ಎಕರೆನಲ್ಲಿ ಎಷ್ಟು ಗಿಡ ಹಾಕ್ಬೋದು ಅಂತ ಅಲ್ಸು ಅಂದ್ರೆ ರಮೇಶ್ ಅವರೇ, ಒಂದು ಎಕರೆನಲ್ಲಿ ಎಷ್ಟು ಗಿಡ ಬೀಳುತ್ತೆ? ರಮೇಶ್ ಅವರೇ, ನಾವು ಸಾಮಾನ್ಯವಾಗಿ ನೋಡಿ ಬದುಗಳಲ್ಲಿ ನೆಡಬೇಕಾದ್ರೆ 20 ಅಡಿ ಅಂತರವನ್ನು ಕೊಟ್ಟು ಬೆಳೆಸಬಹುದಾಗಿದೆ. ಅದೇ ಬ್ಲಾಕ್ ಪ್ಲಾಂಟೇಶನ್ ಕೊಡಬೇಕಾದ್ರೆ ನಾವು ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ತದೆ, 25 ಅಡಿ ಅಥವಾ 25 25 ಅಥವಾ 30 30 ಅಡಿ ನಾವು ಸ್ಪೇಸಿಂಗ್ ಕೊಟ್ಟಾಗ ಚೆನ್ನಾಗಿ ಅದಕ್ಕೆ ಬೆಳೆಯಕ್ಕೆ ಅನುಕೂಲ ಆಗುತ್ತದೆ. ಮತ್ತೆ ಕೆಲವರು ನೋಡಿ, ನಾವು ಕಡಿಮೆ 20 by 20 ಕೊಟ್ಟು ಸಹ ಮಾಡಬಹುದು. ಮತ್ತೆ ಅಲ್ಸಿಗೆ ನೋಡಿ, ಈ ತರ ಮಾವನ ಹೆಂಗೆ ನಾವು ಅಲ್ಲಿ ಪ್ರೂನಿಂಗ್ ಮಾಡಬೇಕಾಗ್ತದೆ. ಇವತ್ತು ಯಾವುದೇ ಒಂದು ಗಿಡವನ್ನು ನಾವು ಅದು ಬೇಕಾಬಿಟ್ಟಿಯಾಗಿ ಬೆಳೆಯಕ್ಕೆ ಬಿಡಲ್ಲ, ಅದನ್ನ ನಾವು 6-7 ವರ್ಷ ಆದ್ಮೇಲೆ ಅದಕ್ಕೆ ಮುಕುಟ ನಿರ್ವಹಣೆ ಅಂತ ಹೇಳ್ತಾರೆ, ಕೆನಾಪಿ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ನಮಗೆ ಹೇಗೆ ಬೇಕೋ ಹಾಗೆ ನಮಗೆ ತಕ್ಕಂತೆ ಅದರ ಮುಕುಟವನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಅದರಿಂದ ತಾವು ಬದುಗಳಲ್ಲಿ ನೆಡಬೇಕಾದ್ರೆ 20 ಅಡಿ ಸ್ಪೇಸಿಂಗ್ ಕೊಡಿ, ಬ್ಲಾಕ್ ಪ್ಲಾಂಟೇಷನ್ಸ್ ಮಾಡಬೇಕಾದ್ರೆ 25 ಅಥವಾ 30 ಅಡಿ ಸ್ಪೇಸಿಂಗ್ ಕೊಟ್ಟರೆ ತುಂಬಾ ಚೆನ್ನಾಗಿ ಆಗುತ್ತೆ. ಮತ್ತು ಮುಖ್ಯವಾಗಿ ತಾವು ಗಮನಿಸೋದಂದ್ರೆ ನಾನು ಈಗಾಗಲೇ ಹೇಳಿದಂಗೆ ಅದರ ಪ್ರೂನಿಂಗ್ ರೆಗ್ಯುಲರ್ ಆಗಿ ನಾವು ಮಾಡಲೇಬೇಕಾಗುತ್ತೆ. ಪ್ರೂನಿಂಗ್ ಮಾಡೋದ್ರಿಂದ ರೆಂಬೆಗಳ ತೆಳುವನ್ನು ಗೊಳಿಸಬಹುದಾಗಿದೆ, ಮತ್ತೆ ಹೆಚ್ಚಿನ ಫಲಧಾರಣೆ ಉಂಟಾಗುತ್ತೆ, ಹಣ್ಣಿನ ಗುಣಮಟ್ಟ ಸಹ ಜಾಸ್ತಿ ಆಗುತ್ತೆ, ಮತ್ತೆ ರೋಗ ರುಜಿನಗಳ ಹಾವಳಿ ಸಹ ಕಡಿಮೆ ಆಗುತ್ತೆ. ಸರ್, ಅದೇ ರೀತಿ ಒಂದು ಹಲಸು ಮಹೋತ್ಸವದಲ್ಲಿ ನಮ್ಮ ಒಂದು ಈ ವಿಷಯಕ್ಕೆ ತಕ್ಕಂತ ಹಲಸು ನವಕಲ್ಪವೃಕ್ಷ, ಯಾಕಂದ್ರೆ ಕಲ್ಪವೃಕ್ಷ ಕೇಳಿದೀವಿ, ನವಕಲ್ಪವೃಕ್ಷ ಇದು ಯಾವ ರೀತಿ ಒಂದು ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ನವಕಲ್ಪವೃಕ್ಷ ಅಂತ ಹೆಸರಿಡ್ತಾ ಇದ್ರೆ ಯಾವ ರೀತಿ ಸರ್ ಇದು? ಇದು ಬಹಳ ಉಪಯೋಗ ಇರತಕ್ಕಂತ ಒಂದು ವೃಕ್ಷ ಮತ್ತು ಹಣ್ಣಾಗಿರೋದ್ರಿಂದ ಇದರಲ್ಲಿ ಹಲವಾರು ಗುಣವಿಶೇಷಗಳನ್ನು ಕಾಣ್ತಾ ಇದೆ. ನಾನು ಹೇಳಿದಾಗ ಇದು ಆಹಾರ ಮತ್ತು ಆರೋಗ್ಯಕ್ಕಾಗಿ ಪೌಷ್ಟಿಕಾಂಶದ ಆಗರ ಆಗಿದೆ. ಇದು ನಮ್ಮ ಈ ಒಂದು ವಾತಾವರಣದಲ್ಲಿ ಈ ನಮ್ಮ ಹೆಚ್ಚಿನ ಇಂಗಾಲಾಂಶವನ್ನು ಗ್ರಹಿಸ್ತಕ್ಕಂಥ ಒಂದು ಶಕ್ತಿ ಇದೆ. ಇದು ಬರ ನಿರೋಧಕ ಶಕ್ತಿ ಇದೆ, ಔಷಧಿ ಗುಣಗಳಿದೆ, ಅದರ ಮರಮುಟ್ಟಿಗೆ ಬೇಕಾಗ್ತಕ್ಕಂಥ ಗುಣಗಳಿದ್ದಾವೆ. ಹಾಗೂ ಇದನ್ನು ಬಹಳಷ್ಟು ವಿವಿಧವಾದಂಥ ಏನು ಉಪ ವಸ್ತುಗಳನ್ನ ಪ್ರಧಾನ ರೆಸಿಪೀಸ್ ಏನು ಹೇಳ್ತೀವಲ್ಲ, ಈ ತಿನ್ನತಕ್ಕಂಥ ಪದಾರ್ಥಗಳನ್ನ ನಾವು ಮಾಡಬಹುದಾಗಿದೆ. ಜಾನುವಾರುಗಳಿಗೆ ಬೇಕಾಗ್ತಕ್ಕಂಥ ಮೇವನ್ನ ಇದು ಒದಗಿಸ್ತಕ್ಕಂಥದ್ದಾಗಿದೆ. ಹೀಗಾಗಿ 10 ಹಲವಾರು ಚಟುವಟಿಕೆ ಇರತಕ್ಕಂಥ ಕಾರಣಕ್ಕಾಗಿ ಇದನ್ನ ಇವತ್ತು ನಾವು ನವಕಲ್ಪ ವೃಕ್ಷ ಅನ್ನೋ ಒಂದು ಇದನ್ನ ನಾವು ಆ ಮೂಲಕ ಇವತ್ತು ಇದನ್ನ ಪ್ರಖ್ಯಾತಗೊಳಿಸಬೇಕಾಗಿದೆ, ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಹಲಸನ್ನ ಬೆಳೆಸಿ ಬಳಸಿ ಗಳಿಸಿ ಅನ್ನೋ ಧ್ಯೇಯವಾಕ್ಯದೊಂದಿಗೆ ಹಲಸು ಮಹೋತ್ಸವವನ್ನ ನಾವು ಜೂನ್ 1 2 ತಮಕದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಸದುಪಯೋಗ ಪಡ್ಕೋಬೇಕು ಅಂತ ಅತಿಥಿಗಳು ಹೇಳ್ತಾ ಇದ್ದಾರೆ. ನಮಸ್ಕಾರ ಸರ್, ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.